जय श्री राम स्नेहित्रे देवर आंजनेय भगवंत श्रीरामर परम भक्तरु आंजनेय ई भूलोकद मेले इन्नू कूड जीवंतवागि इद्दारे अन्नोदक्के अलवु निजवागि नडेदंत घटनेगळु नम्म मुंदे साक्षियागि उळिदुकोंडिवे इवत्तिन वीडियोनल्लि इदे रीति केलवु तिंगळुगळ हिंदे अमित एंब हनुम भक्तन जीवनदल्लि नडेदंत ಒಂದು ಹನುಮಂತನ ಪವಾಡದ ಕಥೆಯನ್ನು ನೋಡೋಣ ಸ್ನೇಹಿತರೆ ಈ ಹನುಮಂತನ ಪವಾಡದ ಕಥೆಯನ್ನು ನೋಡೋಕೂ ಮುಂಚೆ ನಿಮಗೆ ದೇವರು ಆಂಜನೇಯನ ಮೇಲೆ ಪ್ರೀತಿ ಮತ್ತು ಭಕ್ತಿ ಇದ್ದರೆ ಈಗಲೂ ಕೂಡ ಹನುಮಂತ ತನ್ನ ಭಕ್ತರ ಕಷ್ಟಗಳನ್ನು ದೂರ ಮಾಡಲು ಬಂದೇ ಬರುತ್ತಾರೆ ಎಂಬ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಹನುಮಾನ್ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ದೇವರು ಆಂಜನೇಯ ನಿಮಗೆಲ್ಲ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸು ನೀಡುತ್ತಾರೆ ಅಮಿತ್ ಉತ್ತರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಹನುಮಂತನ ಪರಮ ಭಕ್ತ ಅಮಿತ್ ಪ್ರತಿದಿನ ತನ್ನ ಮನೆಯಿಂದ ಹೊರಗಡೆ ಬರುವಾಗ ದೇವರು ಮನೆಯಲ್ಲಿರುವ ಹನುಮಂತನ ಫೋಟೋಗೆ ಕೈ ಮುಗಿದು ಪೂಜೆ ಮಾಡಿ ನಂತರವಷ್ಟೇ ತನ್ನ ಕೆಲಸ ಮಾಡಲು ಮನೆಯಿಂದ ಹೊರಗಡೆ ಬರುತ್ತಿದ್ದ ಅಮಿತ್ ಒಂದು ದೊಡ್ಡ ಊದುಬತ್ತಿ ತಯಾರು ಮಾಡುವ ಫ್ಯಾಕ್ಟರಿಯ ಓನರ್ ಆಗಿ ಕೆಲಸ ಮಾಡುತ್ತಿದ್ದ ಅಮಿತ್ನ ಫ್ಯಾಕ್ಟರಿಯಲ್ಲಿ ಸುಮಾರು 100 ಜನ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು ಹೀಗೆ ಅಮಿತ್ ತನ್ನ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳ ಜೊತೆ ತುಂಬಾ ಖುಷಿಯಿಂದ ಜೀವನ ಮಾಡುತ್ತಿದ್ದ ಅಮಿತ್ ತನ್ನ ಫ್ಯಾಕ್ಟರಿಗೆ ಬೇಕಾದಂತಹ ಊದುಬತ್ತಿಗಳ ಬಲ್ಕ್ ಆರ್ಡರ್ಗಳನ್ನು ತರಲು ಯಾವಾಗಲೂ ಕೂಡ ತನ್ನ ಕಾರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಏಕಾಂಗಿಯಾಗಿ ಒಬ್ಬನೇ ಹೋಗುತ್ತಿದ್ದ ಇದೇ ರೀತಿ ಒಂದು ದಿನ ತನ್ನ ಫ್ಯಾಕ್ಟರಿಗೆ ಬೇಕಾದ ಆರ್ಡರ್ ತರಲು ತನ್ನ ಕಾರಿನಲ್ಲಿ ಉತ್ತರ ಪ್ರದೇಶದಿಂದ ಹರಿಯಾಣ ರಾಜ್ಯಕ್ಕೆ ಅಮಿತ್ ಹೋಗುತ್ತಿದ್ದ ಹೀಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಅಮಿತ್ಗೆ ಹಲವು ಕಡೆ ರೈಲ್ವೆ ಟ್ರ್ಯಾಕ್ಗಳು ಅಡ್ಡವಾಗಿ ಸಿಕ್ಕಿದವು ಅಮಿತ್ ಆಗಲೇ ತನ್ನ ಮನೆಯಿಂದ ಸುಮಾರು 4 ಗಂಟೆಗಳ ಪ್ರಯಾಣ ಮಾಡಿದ್ದ ಊದುಬತ್ತಿ ಆರ್ಡರ್ ಕೊಡ್ತೀನಿ ಬಾ ಎಂದು ಹೇಳಿದ್ದ ಪಾಟಿ ಸಡನ್ ಆಗಿ ಅಮಿತ್ಗೆ ಫೋನ್ ಮಾಡಿ ಆದಷ್ಟು ಬೇಗ ಬನ್ನಿ ನಾನು ಎಲ್ಲಿಗೋ ಹೋಗಬೇಕು ಬೇಗ ಬಂದರೆ ಆರ್ಡರ್ ಸಿಗುತ್ತೆ ಲೇಟಾಗಿ ಬಂದರೆ ಆರ್ಡರ್ ಕ್ಯಾನ್ಸಲ್ ಎಂದು ಹೇಳಿಬಿಟ್ಟ ಆರ್ಡರ್ ನೀಡುವ ವ್ಯಕ್ತಿ ಹೇಳಿದ ಮಾತು ಕೇಳಿ ಅಮಿತ್ಗೆ ಒಂದು ಕ್ಷಣ ಶಾಕ್ ಆಯಿತು ಸರಿ ಬೇಗ ಹೋಗಿ ಆರ್ಡರ್ ಪಡೆದುಕೊಳ್ಳೋಣ ಎಂದು ಅಮಿತ್ ತನ್ನ ಕಾರಿನ ಸ್ಪೀಡ್ ಜೋರು ಮಾಡಿದ್ದ ಮೊದಲೇ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ ಮಧ್ಯಾಹ್ನ ಊಟ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ ಹೀಗಾಗಿ ಅಮಿತ್ಗೆ ಸುಸ್ತಾಗಲು ಶುರುವಾಯಿತು ಆದರೂ ಅಮಿತ್ ಕಾರ್ ಡ್ರೈವ್ ಮಾಡುತ್ತಿದ್ದ ಕೆಲ ಸಮಯದ ಬಳಿಕ ಅಮಿತ್ಗೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡಿತ್ತು ತಲೆ ಸುತ್ತಲು ಶುರುವಾಯಿತು ಡ್ರೈವಿಂಗ್ ಮಾಡುತ್ತಲೇ ಅಮಿತ್ ಇದ್ದಕ್ಕಿದ್ದ ಹಾಗೆ ಜ್ಞಾನ ತಪ್ಪಿದ್ದ ಅಮಿತ್ನ ಕಾರು ನಿಯಂತ್ರಣ ತಪ್ಪಿ ಕರೆಕ್ಟ್ ಆಗಿ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು ನಿಂತು ಬಿಟ್ಟಿತ್ತು ಕಾರಿನ ಡ್ರೈವರ್ ಸೀಟ್ನಲ್ಲೇ ಅಮಿತ್ ಜ್ಞಾನ ತಪ್ಪಿ ಬಿದ್ದು ಬಿಟ್ಟ ಅಮಿತ್ ಯಾವಾಗ ತನಗೆ ಎದೆನೋವು ತಲೆ ಸುತ್ತು ಶುರುವಾಯಿತೋ ಆಗಲೇ ಕಣ್ಣು ಮುಚ್ಚಿ ಏ ಹನುಮಂತ ನನ್ನನ್ನು ಕಾಪಾಡು ಕಾಪಾಡು ಎಂದು ಕೇಳಿಕೊಂಡು ನಂತರ ಪ್ರಜ್ಞೆ ತಪ್ಪಿದ್ದ ಅಮಿತ್ ಕಾರು ರೈಲ್ವೆ ಟ್ರ್ಯಾಕ್ನ ಮೇಲೆ ಕರೆಕ್ಟ್ ಆಗಿ ಬಂದು ಆಫ್ ಆಗಿ ನಿಂತು ಹೋಗಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಅಮಿತ್ ಕಾರು ನಿಂತಿದ್ದ ಟ್ರ್ಯಾಕ್ ಮೇಲೆ ಒಂದು ಗೂಡ್ಸ್ ಟ್ರೈನ್ ವಿಪರೀತ ಸ್ಪೀಡಾಗಿ ಬರುತ್ತಿತ್ತು ಅಯ್ಯೋ ವಿದ್ಯೆಯೇ ಇವತ್ತು ಆ ರಭಸವಾಗಿ ಬರುತ್ತಿದ್ದ ಟ್ರೈನ್ ಅಮಿತ್ ಕಾರ್ಗೆ ಗುದ್ದಿ ಅಮಿತ್ ಅಲ್ಲೇ ಸತ್ತು ಹೋಗಬೇಕಿತ್ತು ಅಷ್ಟರಲ್ಲಿ ಹನುಮಂತನ ಚಮತ್ಕಾರ ನಡೆಯಿತು ಹೌದು ತನ್ನ ಪರಮ ಭಕ್ತ ಅಮಿತ್ನ ಕಾರಿಗೆ ಇನ್ನೇನು ರೈಲು ಬಂದು ಗುದ್ದಬೇಕು ಅನ್ನುವಷ್ಟರಲ್ಲಿ ದೇವರು ಆಂಜನೇಯ ತನ್ನ ಒಂದೇ ಕೈಯಲ್ಲಿ ಅಮಿತ್ ಕಾರನ್ನು ಟ್ರ್ಯಾಕ್ನ ಮೇಲಿಂದ ಎತ್ತಿ ಪಕ್ಕಕ್ಕೆ ಇಟ್ಟು ಬಿಟ್ಟರು ರೈಲು ಕಾರಿಗೆ ಗುದ್ದದೆ ತನ್ನ ಪಾಡಿಗೆ ತನ್ನ ಟ್ರ್ಯಾಕ್ ಮೇಲೆ ಸರಾಗವಾಗಿ ಹೋಗಿಬಿಟ್ಟಿತು ಆಂಜನೇಯನ ಆಶೀರ್ವಾದದಿಂದ ಅಮಿತ್ನ ಪ್ರಾಣ ಉಳಿಯಿತು ಒಂದು ವೇಳೆ ಈ ಭೀಕರ ರೈಲು ಅಪಘಾತದಲ್ಲಿ ಅಮಿತ್ ಸತ್ತು ಹೋಗಿದ್ದರೆ ಆತನ ಹೆಂಡತಿ ಮಕ್ಕಳು ಅನಾಥರಾಗಿ ಬಿಡುತ್ತಿದ್ದರು ಅಮಿತ್ನ ನಂಬಿಕೊಂಡಿದ್ದ ಊದುಬತ್ತಿ ಫ್ಯಾಕ್ಟರಿ ಕೆಲಸಗಾರರು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುತ್ತಿದ್ದರು ಇಷ್ಟು ಜನರ ಜೀವನ ಅಮಿತ್ ಒಬ್ಬನ ಸಾವಿನಿಂದ ಬದಲಾಗಿ ಹೋಗುತ್ತಿತ್ತು ಆದರೆ ದೇವರು ಹನುಮಂತ ಈ ದುರ್ಘಟನೆ ನಡೆಯಲು ಬಿಡದೆ ಕಾರನ್ನು ರೈಲ್ವೆ ಟ್ರ್ಯಾಕ್ನಿಂದ ಪಕ್ಕಕ್ಕೆ ಎತ್ತಿ ಇಟ್ಟು ಅಮಿತ್ನ ಪ್ರಾಣ ಕಾಪಾಡುವುದರ ಜೊತೆಗೆ ಇಷ್ಟು ಜನರ ಜೀವನ ಕೂಡ ಕಾಪಾಡಿದರು ಕೆಲ ಸಮಯದ ಬಳಿಕ ಅಮಿತ್ಗೆ ಜ್ಞಾನ ಬಂತು ರೈಲ್ವೆ ಟ್ರ್ಯಾಕ್ನ ಮೇಲೆ ತನ್ನ ಕಾರು ನಿಂತು ಹೋಗಿದ್ದು ಅಮಿತ್ಗೆ ಗೊತ್ತಿತ್ತು ಆದರೆ ಈಗ ಟ್ರ್ಯಾಕ್ ಬಿಟ್ಟು ಕಾರ್ ಪಕ್ಕಕ್ಕೆ ಬಂದು ನಿಂತಿರೋದು ನೋಡಿ ಇದು ಹನುಮಂತನ ಪವಾಡವೇ ಎಂದು ಅಮಿತ್ ಅರ್ಥ ಮಾಡಿಕೊಂಡ ತನ್ನ ಪ್ರಾಣ ಕಾಪಾಡಿದ ಆಂಜನೇಯನಿಗೆ ಕೈ ಮುಗಿದು ಧನ್ಯವಾದ ಹೇಳಿ ತನ್ನ ಕೆಲಸಕ್ಕೆ ಹೋಗಿ ಯಶಸ್ವಿಯಾಗಿ ಊದುಬತ್ತಿ ಆರ್ಡರ್ಗಳನ್ನು ಪಡೆದುಕೊಂಡು ವಾಪಸ್ ತನ್ನ ಮನೆಗೆ ಸುರಕ್ಷಿತವಾಗಿ ಅಮಿತ್ ಮರಳಿ ಬಂದ ಫ್ರೆಂಡ್ಸ್ ಇಷ್ಟು ಹೊತ್ತು ನೀವು ಈ ಹನುಮನ ಪವಾಡದ ಕತೆ ನೋಡಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮರೆಯಬೇಡಿ ತಪ್ಪದೇ ಶೇರ್ ಮಾಡಿ